ಈಗ ಆಡಿಯೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಆಡಿಯೋ ಸಂಭಾಷಣೆಯಲ್ಲಿ ನೇರ ಶಾಸಕರು ವಾಪಸ್ ಹೋಗಿ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಮತ್ತೊಮ್ಮೆ ಆ ಆಡಿಯೋವನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಹಲೋ, ಯಾರ ಸರ್? ನಾನು ರವೀಶ್ ಮಾತಾಡೋದು ಸರ್. ಎಲ್ಲಿದ್ದೀನಿ ಸರ್? ನಾನು ಸರ್, ಐ ಜಿ ಸಾಹೇಬ್ರು ಫೋನ್ ಮಾಡಿ ಹೇಳಿದ್ರು ಸರ್ ತಗೊಳ್ಳಿ ಹೋಗಿ ಅಂತ. ನೀವು ವಾಪಸ್ ಹೋಗು, ಬರೀ ಹಂಗೆ ವಾಪಸ್ ಹೋಗು ಸರ್. ನಾನೇನು ಕೊಟ್ಟಿಲ್ಲ, ನಾಳೆ ಬರ್ತೀನಿ. ಎಸ್, ಇದೇ ಆಡಿಯೋ ಸಂಭಾಷಣೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಮಹಾರುದ್ರ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಹಾರುದ್ರ, ಈ ಆಡಿಯೋ ಸಂಭಾಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಏನಾದರೂ ಸಂಪರ್ಕ ಮಾಡಿದ್ರ? ಅವರೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರ? ಖಂಡಿತ, ನಾಗೇಂದ್ರ ಬಾಬು ಶಾಸಕ ಕುಮಾರಸ್ವಾಮಿಯನ್ನ ನೀವು ಸ್ಪಷ್ಟ ಸಂಪರ್ಕ ಮಾಡಿದಾಗ ಅವರು ಯಾವುದೇ ಕೂಡ ಒಂದು ರೆಸ್ಪಾನ್ಸ್ ಅನ್ನ ನೀಡ್ತಾ ಇಲ್ಲ. ಹಾಗೂ ಏನು ಪಿ ಎಸ್ ಐ ಇದಾರೆ, ಅವರು ಕೂಡ ರೆಸ್ಪಾನ್ಸ್ ನೀಡ್ತಾರೆ. ಯಾಕಂದ್ರೆ ಇವರು ಈಗಷ್ಟೇ ಏನಂದ್ರೆ ಒಂದು ವಾರದ ಹಿಂದೆ ಕರ್ತವ್ಯಕ್ಕೆ ನಿಯೋಜನೆ ಆಗಿದ್ದಾರೆ. ಇಲ್ಲಿ ಆಡಿಯೋ ಸಂಭಾಷಣೆಯನ್ನ ಕೇಳದಂತ ನೋಡಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಏನಂದ್ರೆ ಸ್ಟೇಷನ್ಗೆ ಒಂದು ಕರ್ತವ್ಯಕ್ಕೆ ಹಾಜರಾಗ್ಬೇಕಾದ್ರೆ ಒಂದು ಹಣವನ್ನ ನೀಡ್ಬೇಕು ಕೊಡ್ತಾ ಇದ್ದಾರ ಅನ್ನೋ ಒಂದು ಅನುಮಾನ ಕೊಡ್ತಾ ಕಾಡ್ತಾ ಇದೆ. ಮತ್ತು ಇದು ಏನಂದ್ರೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಯಾಕಂದ್ರೆ ಒಂದು ಅವರು ಪ್ರೊಫೆಷನಲ್ ಪೀರಿಯಡ್ ಅನ್ನ ಮುಗಿಸಿ ಬಂದು ಇನ್ನೇನು ಕರ್ತವ್ಯಕ್ಕೆ ಹಾಜರಾಗಬೇಕು. ಇದು ಒಂದು ರೀತಿಯಲ್ಲಿ ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಒಂದು ಕೆಲಸನೂ ಕೂಡ ಆಗ್ತಾ ಇದೆಯಾ ಅನ್ನೋ ಒಂದು ಆರೋಪ ಕೂಡ ಕೇಳ್ಬರ್ತಾ ಇದೆ. ಯಾಕಂದ್ರೆ ಅವರು ಒಂದು ಹಣವನ್ನು ಕೊಟ್ಟು ಬಂದು ಮತ್ತೆ ಇಲ್ಲಿ ಕರ್ತವ್ಯಕ್ಕೆ ಹೇಗೆ ನಿಯೋಜನೆ ಆಗ್ತಾರೆ, ಆವಾಗ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎದುರಾಗ್ತದೆ. ಯಾಕಂದ್ರೆ ಈ ಆಡಿಯೋ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿ ಅವರು ಆ ಆಡಿಯೋ ಸಂಭಾಷಣೆಯನ್ನೇ ಹೇಳುವಂತೂ, ಯಾಕಂದ್ರೆ ನೀವು ವಾಪಸ್ ಹೋಗ್ಬಿಡು, ಯಾರು ಐ ಜಿ ಇಲ್ಲ, ನಾನೇ ಇಲ್ಲಿ ಸುಪ್ರೀಮು ಅನ್ನೋ ಒಂದು ಈ ಸಂಭಾಷಣೆಯನ್ನ ಕೇಳಿದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಂದ್ರೆ ಇಲ್ಲಿ ಒಂದು ಹಣದ ವ್ಯವಹಾರ ಆಗಿದೆಯಾ ಅಥವಾ ಯಾರೋ ಇದರಲ್ಲಿ ಈ ಜಾಲದ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಇದಾವ ಅನ್ನೋ ಒಂದು ಅನುಮಾನ ಮತ್ತು ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು. ಮಹಾರುದ್ರ, ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ.